ಸಹಜ ಅಮ್ಮ ಆಗ್ಲೆ ನೀವಾಗ್ಲಿ ಇವತ್ತಿನ ಒಂದು ಸಂದರ್ಭ ಅಂದ್ರೆ ಸಂತೋಷವಾಗಿರ್ತಕ್ಕಂಥ ದಿನ, ಬಟ್ ಆದರೂ ಕೂಡ ಬದುಕಿನ ಏಳು ಬೀಳು ಮತ್ತೆ ಆ ಸಿಹಿ ಕಹಿ ಘಟನಾವಳಿಗಳು ನಿಮ್ಮ ಜೀವನದಲ್ಲೂ ಕೂಡ ಬಂದಿರತಕ್ಕಂಥದ್ದು, ಅದನ್ನ ಅಮ್ಮ ಹೇಗೆ ಎದುರಿಸ್ತಾ ಇದ್ರು, ಹೇಗೆ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ರು? ಅಮ್ಮರು ನಗ್ತಾ ಇರಪ್ಪ, ನೀನು ನೊಂದ್ಕೊಂಡ್ಬಿಟ್ರೆ ಜೀವನದಲ್ಲಿ ಕುಗ್ಗೋಗ್ಬಿಡ್ತೀಯ. ನೀನು ಕುಗ್ಗೋಗೋದಲ್ಲ, ನಿನ್ನ ಆತ್ಮಸ್ಥೈರ್ಯ ಕುಗ್ಗೋಗುತ್ತೆ. ನಿನ್ನ ಅಕ್ಕಪಕ್ಕದಲ್ಲಿರೋದವ್ರಿಗೆ ನಿನ್ನ ಒಂದು ಏನು ಸ್ಫೂರ್ತಿ ಇರುತ್ತಲ್ಲ, ಅವರೆಲ್ಲ ಕುಗ್ಗೋಗ್ಬಿಡ್ತಾರೆ. ನಿನಗೆಷ್ಟು ನೋವಾದರೂ ನೀನು ನಗಲೇಬೇಕು, ನಿನಗೆಷ್ಟು ನೋವಾದರೂ ನೀನು ಜಗಳ ಆಡಬಾರ್ದು, ನಿನಗೆಷ್ಟು ನೋವಾದರೂ ಇನ್ನೊಬ್ರಿಗೆ ನೋವು ಮಾಡಲೇಬಾರ್ದು ಅಂತ ಹೇಳಿರುವಂಥ ಮೊದಲನೇ ಪಾಠ ತಾಯಿಯವರು ನನಗೆ. ಹಾಗಾಗಿ ಈ ಏಳು ಬೀಳು ಅನ್ನುವಂಥದ್ದು ಎರಡೂ ನಮ್ಮದಲ್ಲ. ಇಲ್ಲಿ ಬದುಕು ಬಂದಿದ್ದೀವಿ, ಅದಕ್ಕೆ ಹೆಂಗೆ ಕಾಣುತ್ತೆ? ಒಂದು ಸೆಕೆಂಡ್ ನಾವು ಈ ಪ್ರಪಂಚದಲ್ಲಿ ಇಲ್ಲ ಅಂದರೆ ಮತ್ತೆ ಇಲ್ಲಿ ಬರೋಕ್ಕಾಗಲ್ಲ. ಆವಾಗ ಏಳು ಬೀಳುಗಳೇನು ಮಾಡ್ತೇವೆ? ಏನು ಮಾಡಲ್ಲ. ಸೊ ಬದುಕಿರುವಾಗ ಇದು ಬದುಕಿರುವಾಗಲೇ ಸತ್ತಾಗೊಂಥರ ಬದುಕೋದು. ಸರ್ ಒಂದು ಕೊನೆ ಪ್ರಶ್ನೆ ಸಹಜವಾಗಿ ಅಂತಂದ್ರೆ, ನೀವು ಕಲಾವಿದರು, ಸಾಕಷ್ಟು ಜನ ಅಭಿಮಾನಿಗಳು ನಿಮ್ಮನ್ನು ಆರಾಧಿಸ್ತಾ ಇರ್ತಾರೆ, ಒಂದಿಷ್ಟು ಕುತೂಹಲ ಅದೇ ಸಂದರ್ಭಕ್ಕೂ ಅವ್ರಿಗೂ ಕೂಡ ಇರುತ್ತೆ. ಬಟ್ ಇವತ್ತಿನ ಒಂದು ಶುಭ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ ಅಂದ್ರೆ, ಟಿವಿನೇನ್ ಮುಖಾಂತರವಾಗಿ ಈ ವೈಯಕ್ತಿಕ ಜೀವನದ ಬಗ್ಗೆ ಸಾಕಷ್ಟು ಚರ್ಚೆಗಳು ಶುರುವಾಯಿತು. ಒಂದು ನಿಮ್ಮ ಮುಖಾಂತರ, ಟಿವಿನೇನ್ ಮುಖಾಂತರ ಅದ್ರ ಬಗ್ಗೆ ಒಂದು ಸಣ್ಣ ಸ್ಪಷ್ಟನೆ, ವೈವಾಹಿಕ ಜೀವನ, ವೈಯಕ್ತಿಕ ಜೀವನ, ಯಾರೂ ಏನು ಅದ್ರ ಬಗ್ಗೆ ಯೋಚನೆ ಮಾಡುವಂಥದ್ದಿಲ್ಲ. ಪ್ರತಿಯೊಬ್ಬರಿಗೂ ಒಂದು ವೈಯಕ್ತಿಕ ಜೀವನ ಇರುತ್ತೆ, ಪ್ರತಿಯೊಬ್ಬರಿಗೂ ಒಂದು ಸಂಸಾರ ಇರುತ್ತೆ. ಅದು ಆನಂದ ಸಾಗರವಾಗಿರ್ಬೇಕು ಅಂದರೆ ನಾವೆಲ್ಲ ಯೋಚನೆ ಮಾಡ್ತೀವಿ. ಕೆಲವೆಲ್ಲ ನಾವು ಮಾತಾಡಿದಾಗ ಒಂದು ಮಾತು ಹೋಗಿ ಇನ್ನೊಂದು ಮಾತು, ಇನ್ನೊಂದು ಮಾತು, ಇನ್ನೊಂದು ಮಾತು. ನಾನು ಹೇಳ್ತೀನಲ್ಲ, ಇನ್ನೊಬ್ಬರಿಗೆ ನಾವು ನೋವು ಕೊಡಬಾರ್ದು. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನಿಮ್ಗೆ ಅರ್ಥ ಆಗಿರುತ್ತೆ. ಯಾರನ್ನೂ ನೋಯಿಸದೇ ಇರೋರು ನನ್ನ ತಾಯಿಯವರು. ಹಾಗಾಗಿ ನನಗೆ ಒಂದೇ ಒಂದು ಮಾತು ಹೇಳ್ತಿರ್ಕಂದ, ನಿನ್ನ ನೋವು ನೀ ಅನುಭವಿಸ್ಕೋ ಅಷ್ಟೇ, ಇನ್ನೊಬ್ರಿಗೆ ಹಂಚಬೇಡ, ಇನ್ನೊಬ್ರಿಗೆ ನೋಯಿಸ್ಲೂ ಬೇಡಪ್ಪ. ಸರಿ, ಕೊನೆಯದಾಗಿ ಒಂದು ಮಾತು ನಿಮ್ಮ ಮುಖಾಂತರ ನಿಮ್ಮ ಅಭಿಮಾನಿಗಳಿಗೆ. ಕೊನೆ ಮಾತಾಗಬಾರ್ದಪ್ಪ ಜಿ, ಇದು ನಿರಂತರ. ಯಾಕೆ ಕೊನೆ ಆಗಬೇಕು? ನಿರಂತರ. ಈಗ ವಿನೋದ್ ರಾಜ್ ಪರಿಸ್ಥಿತಿಯಲ್ಲಿರುವಂಥ ಯಾವುದೇ ಅಭಿಮಾನಿಗಳು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನು ಅಂತಂತ ಹೇಳಿದ್ರೆ, ತಥಾಸ್ತು ಅಂದರೆ ಯಾವ ಕೆಲಸನೂ ಆಗಲ್ಲ. ಚೆನ್ನಾಗಿರ್ತೀರ ಅಂತ ನಾನು ಹೇಳಿದ್ರೂ ಅದಾಗಲ್ಲ. ನೀವು ಚೆನ್ನಾಗಿರೋಕ್ಕೆ ನೀವೇನು ಮಾಡಬೇಕು ಅಂತ ನೀವೇ ಯೋಚನೆ ಮಾಡಬೇಕು, ಇಲ್ಲ ನಿಮ್ಮ ತಂದೆ ತಾಯಿನ ಕೇಳಬೇಕು. ಅದನ್ನು ಬಿಟ್ಟು ನನ್ನಂಥ ಯಾವುದೇ ವ್ಯಕ್ತಿನೋ ಯಾವುದೇ ವ್ಯಕ್ತಿತ್ವನೋ ನೀವು ಹಿಂಬಾಲಿಸೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ನಿಮ್ಮನ್ನು ಹೆತ್ತವರು, ನಿಮ್ಮನ್ನು ಪೋಷಿಸಿದವರು, ಈ ಮಟ್ಟಕ್ಕೆ ಎತ್ತರಕ್ಕೆ ಬೆಳೆಸಿದವರು, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನೀವು ಹೇಗೆ ಹೋಗಬೇಕು, ಎಲ್ಲಿಗೆ ಹೋಗಬೇಕು, ನೀವು ಹೇಗೆ ತಲುಪಬೇಕು ಅಂತಂತೇಳ್ಬಿಟ್ಟು. ಆ ಮಧ್ಯೆ ನಮ್ಮದೆಲ್ಲ ಮಾತುಗಳು ಏನು ಚಿಕ್ಕದಾಗಿರುತ್ತೆ ಅಷ್ಟೇ. ಆದರೂ ಒಂದು ಮಾತು ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ನಿಜವಾದ ತಂದೆ ತಾಯಿ ಸೇವೆ ಮಾಡಿರಿ, ನಿಜವಾದ ತಂದೆ ತಾಯಿ ಪ್ರೇಮಿಗಳಾಗ್ರಿ. ಅದನ್ನೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅದೇ ಅಮ್ಮನಿಗೆ ಇದ್ದಂತಹ ಒಂದು ಆಸೆ, ವೈವಾಹಿಕ ಜೀವನದ ಸಂದರ್ಭನ ಅವರೇ ಮಾತಾಡಿದ್ರು ಇತ್ತೀಚೆಗೆ, ಅದನ್ನ ನಿಮ್ಮ ಮುಖಾಂತರ ಒಂದು ಕೊನೆಯದಾಗಿ ಅವ್ರು ಏನು ಹೇಳಿರ್ತಾರೋ ಅದು ಕರೆಕ್ಟ್ ಆಗಿರುತ್ತೆ, ವ್ಯತ್ಯಾಸನೇ ಇರಲ್ಲ, ವ್ಯತ್ಯಾಸನೇ ಇರಲ್ಲ. ಮಾತಿನಿಂದ ಅಪ್ಪಾಜಿ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಹೇಳ್ತಾರೆ. ಅವ್ರು ಮಾತಾಡ್ತಾ ಅಧೀನಾಗುತ್ತೆ, ಒಂದು ಇನ್ನೊಂದು ಮತ್ತೊಂದು ಮತ್ತೊಂದು, ಅಷ್ಟೊಳಗೆ ಅದು ಅಡಗಿದ್ರೆ ಅದು ಎಷ್ಟು ಚೆನ್ನ ಅದು ಅಲ್ವಾ? ನಿಮ್ಗೆಲ್ಲ ಗೊತ್ತಿರತ್ತೆ ನಾವೇನು ಹೇಳುವಂಥದ್ದು. ಥ್ಯಾಂಕ್ ಯು ಸರ್. ಇದು ವಿನೋದ್ ರಾಜ್ ಅವರ ಮಾತಾಗಿರ್ತಕ್ಕಂಥ ಒಂದು ಶುಭ ಸಂದರ್ಭ. ಸಹಜವಾಗಿ ಕಲಾವಿದರೆಲ್ಲರೂ ಕೂಡ ಬರ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಜೊತೆ ಆಗ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಟಿ ವಿ ನೈನ್ ಜೊತೆಗೆ ಹಂಚಿಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಾಲ್ತೇಶ್ ಜಗ್ಗಿನ್, ಟಿ ವಿ ನೈನ್, ಬೆಂಗಳೂರು.